ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಹನ ಇಂದ ಕಿಚನ್ ನಾನಿವತ್ತು ನನ್ನ ವಿಡಿಯೋದಲ್ಲಿ ಕ್ರಿಸ್ಪಿ ಕ್ರಿಸ್ಪಿಯಾದ ಕ್ಯಾಬೇಜ್ ಪಕೋಡಾ ರೆಸಿಪಿನ ನಿಮ್ಮ ಹತ್ರ ಶೇರ್ ಇದ್ದೀನಿ ಇದನ್ನು ಮಾಡೋದು ಎಷ್ಟು ಸುಲಭ ಅಂದರೆ ದಿಢೀರಂತ ಅಂತ ನಾವು ಈ ಕ್ಯಾಬೇಜ್ ಪಕೋಡಾನ ಮಾಡ್ಕೊಬೋದು ತುಂಬ ಈಸಿಯಾಗಿ ತುಂಬ ಕಮ್ಮಿ ಇಂಗ್ರೀಡಿಯೆಂಟ್ಸಲ್ಲಿ ಮಾಡುವಂಥ ರೆಸಿಪಿ ಇನ್ನು ಸಬ್ಸ್ಕ್ರೈಬ್ ಆಗದಲ್ಲೇ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಈಗ ವಿಡಿಯೋ ಶುರು ಮಾಡೋಣ ಫಸ್ಟಿಗೆ ನೋಡಿ ನಾನು ಈ ಸೈಜ್ ಮೀಡಿಯಂ ಸೈಜಲ್ಲಿ ಕ್ಯಾಬೇಜ್ನ ತೊಗೊಂಡಿದ್ದೀನಿ ಇದನ್ನ ನೀಟಾಗಿ ಸಣ್ಣ ಸಣ್ಣದಾಗಿ ಹೆಚ್ಚಬೇಕು ಮತ್ತೆ ಕಡಲೆ ಇಟ್ಟು ಎರಡು ಸ್ಪೂನು ಮೈದಾ ಇಟ್ಟು ಎರಡು ಸ್ಪೂನು ಫ್ಲೋರು ನಾಲ್ಕು ಟೇಬಲ್ ಸ್ಪೂನು ನಂತರ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉಪ್ಪು ಅಚ್ಚಕಾರದ ಪುಡಿ ಧನಿಯಾ ಪುಡಿ ಗರಂ ಮಸಾಲ ಜೀರಿಗೆ ಪುಡಿ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇಷ್ಟು ಇಂಗ್ರೀಡಿಯೆಂಟ್ಸ್ ಇದ್ರೆ ನಮಗೆ ಈಸಿಯಾಗಿ ಆದ ಒಂದು ಈವ್ನಿಂಗ್ ಸ್ನ್ಯಾಕ್ಸ್ನ ನಾವು ಮಾಡ್ಕೊಬೋದು ಫಸ್ಟಿಗೆ ನಾನು ಇಲ್ಲಿ ಕ್ಯಾಬೇಜ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ ಎಷ್ಟು ಸಣ್ಣ ಆಗುತ್ತೋ ಅಷ್ಟು ಕಟ್ ಮಾಡ್ಕೊಳ್ಳಿ ಬಟ್ ತುರಿಲಿಕ್ಕೆ ಹೋಗಬೇಡಿ ತುರಿದ್ರೆ ಅದರಲ್ಲಿರೋಂಥ ನೀರಿನ ಅಂಶ ಎಲ್ಲ ಬಿಡ್ಕೊಳುತ್ತೆ ಚೆನ್ನಾಗಲ್ಲ ಅದು ಟೇಸ್ಟು ಹಾಗಾಗಿ ಆದಷ್ಟು ಸಣ್ಣ ಸಣ್ಣದಾಗಿ ಹೆಚ್ಕೊಳ್ಳಿ ತುಂಬ ಸಣ್ಣ ಆಗಬೇಕು ಅನ್ನೋದೇನಿಲ್ಲ ಪಕೋಡ ಆದ್ರಿಂದ ಸ್ವಲ್ಪ ದಪ್ಪ ದಪ್ಪ ಇದ್ರೂ ನಡೆಯುತ್ತೆ ನೋಡಿ ಈ ಸೈಜಲ್ಲಿ ನೀವು ಕಟ್ ಮಾಡೋಕ್ಕೆ ಟ್ರೈ ಮಾಡಿ ಈಗ ನೀಟಾಗಿ ಎಲ್ಲನೂ ಕ್ಯಾಬೇಜ್ನೂ ಇದೇ ರೀತಿ ನಾನು ಕಟ್ ಮಾಡಿ ಇಟ್ಕೊತೀನಿ ಆದಷ್ಟು ಇದನ್ನು ಈ ಥರ ಕಟ್ ಮಾಡೋದ್ರಿಂದ ನಮಗೆ ಜಾಸ್ತಿ ನೀರು ಬಿಟ್ಕೊಳಲ್ಲ ನಾವು ಕ್ಯಾಬೇಜನ್ನ ತುರಿದು ಅಂತೂ ತಕ್ಷಣಕ್ಕೆ ನೀರು ಬಿಟ್ಕೊಳುತ್ತೆ ಹಾಗಾಗಿ ನಾವು ಹಾಕಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ರುಚಿ ಕಮ್ಮಿ ಆಗಿಬಿಡುತ್ತೆ ಹಾಗಾಗಿ ಸಣ್ಣ ಸಣ್ಣದಾಗಿ ಹೆಚ್ಕೊಂಡೆ ನೀವು ಈ ರೆಸಿಪಿನ ಮಾಡಬೇಕಾಗತ್ತೆ ಈಗ ನೀಟಾಗಿ ಎಲ್ಲನೂ ನಾವು ಈವ್ನಿಂಗ್ ಟೈಮಲ್ಲಿ ಮಕ್ಕಳಿಗೆಲ್ಲ ಏನು ಮಾಡಿಕೊಡ್ಬೇಕು ಅನ್ನೋದು ಕನ್ಫ್ಯೂಷನ್ ಇದ್ದಾಗ ಈ ಥರ ಕ್ಯಾಬೇಜ್ ಯೂಸ್ ಮಾಡಿ ನೀವು ಪಕೋಡಾ ಮಾಡಿಕೊಡಿ ಮಕ್ಕಳಂತೂ ತುಂಬನೇ ಇಷ್ಟಪಡ್ತಿನ್ನೋವಂಥ ಸ್ನ್ಯಾಕ್ಸ್ ರೆಸಿಪಿ ಈಕ್ವಲ್ ಟು ಗೋಬಿ ಅಂತಲೇ ಹೇಳ್ಬೋದು ನಾವು ಡ್ರೈ ಗೋಬಿ ಹೇಗೆ ತಿಂತೀವೋ ಸೇಮ್ ಟು ಸೇಮ್ ಅದೇ ಥರ ಕ್ರಿಸ್ಪಿಯಾಗಿ ಇದು ತುಂಬಾ ಚೆನ್ನಾಗಾಗುತ್ತೆ ಹಾಗಾಗಿ ಮಕ್ಕಳೆಲ್ಲ ತುಂಬಾ ಇಷ್ಟಪಡೋದ್ರಿಂದ ಈ ಸ್ನ್ಯಾಕ್ಸ್ನ ಒಂದು ಸಲ ನೀವು ಕೂಡ ಟ್ರೈ ಮಾಡಿ ಈಗ ನೋಡಿ ಎಲ್ಲನೂ ಇದೇ ಥರ ನಾನು ಕಟ್ ಮಾಡಿ ವಾಶ್ ಮಾಡಿ ತರ್ತೀನಿ ಇದನ್ನೆಲ್ಲನೂ ಕಟ್ ಮಾಡಿದ ನಂತರ ನಾನು ನೀಟಾಗಿ ಒಂದು ಎರಡು ಮೂರು ಸಲ ವಾಶ್ ಮಾಡೋಣ ಯಾಕೆಂದರೆ ಇದನ್ನು ಬೆಳಿಬೇಕಾದ್ರಂತೂ ತುಂಬಾ ಔಷಧಿ ಹಾಕಿರ್ತಾರೆ ಹತ್ತಬಾರ್ದು ಅಂತ ಹಾಗಾಗಿ ನೀಟಾಗಿ ಎರಡು ಮೂರು ಸಲ ವಾಶ್ ಮಾಡಿ ನೀಟಾಗಿ ನೀರೆಲ್ಲ ಸಪ್ರೇಟ್ ಮಾಡಿ ತಂದಿದ್ದೀನಿ ಈಗ ನಾನು ಇಟ್ಟಿರುವಂಥ ಮಸಾಲೆ ಪೌಡರ್ಸ್ ಎಲ್ಲನೂ ಇದಕ್ಕೆ ಆ್ಯಡ್ ಮಾಡಿದ್ದೀನಿ ಅಚ್ಕಾರದ ಪುಡಿ ಧನಿಯಾ ಪುಡಿ ಗರಂ ಮಸಾಲ ಜೀರಿಗೆ ಪುಡಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಷ್ಟನ್ನು ಸೇರಿಸಿದ್ದೀನಿ ನಂತರ ಇದಕ್ಕೆ ನಾನು ಇಟ್ಟೆಲ್ಲ ಇಲ್ಲಿ ಟು ಟು ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ಕಾರ್ನ್ಫ್ಲೋರ್ ಮಾತ್ರ ನಾಲ್ಕು ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ಬೇಕಂದ್ರೆ ಆ್ಯಡ್ ಮಾಡ್ಕೊಳ್ಳೋಣ ಈಗ ಎರಡು ಸ್ಪೂನ್ ಮೈದಾ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆ ಇಟ್ಟು ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಕಾರ್ನ್ ಫ್ಲೋರ್ ಪ್ರಮಾಣ ಜಾಸ್ತಿ ಹಾಕೋದ್ರಿಂದ ಕ್ರಿಸ್ಪಿನೆಸ್ ಜಾಸ್ತಿ ಆಗುತ್ತೆ ಈಗ ಇದನ್ನ ಡ್ರೈ ಮಿಕ್ಸ್ ಮಾಡ್ಕೊಳ್ಳೋಣ ಫಸ್ಟಿಗೆ ಡ್ರೈ ಮಿಕ್ಸ್ ಮಾಡಿದಾಗ ನಮಗೆ ಕ್ಯಾಬೇಜಲ್ಲಿ ಏನಾದರೂ ನೀರಿನ ಅಂಶ ಇದ್ದರೂ ಕೂಡ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಮತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟೆಲ್ಲ ಹಾಕಿರ್ತೀವಲ್ಲ ಅಚ್ಕಾರದ ಪುಡಿ ಎಲ್ಲ ಚೆನ್ನಾಗಿ ಒಂದಕ್ಕೊಂದು ಬೆರೆತ್ ಬಿಡುತ್ತೆ ಹಾಗಾಗಿ ಡ್ರೈ ಮಿಕ್ಸ್ನ ಮಿಕ್ಸ್ ಮಾಡ್ದಲೇ ಮಾಡಿ ನೆಕ್ಸ್ಟ್ ಇವಾಗ ನಾವು ಸ್ವಲ್ಪ ಸ್ವಲ್ಪನೇ ನೀರನ್ನ ಆ್ಯಡ್ ಮಾಡಿಕೊಂಡು ಇದನ್ನು ಹಿಟ್ಟನ್ನು ಕಲಿಸ್ಕೊಳ್ಳೋಣ ಈಗ ನಾವೇನಾದರೂ ಹಿಟ್ಟು ಕಮ್ಮಿ ಅನ್ನಿಸ್ದಾಗ ನಮಗೆ ಒಂದಕ್ಕೊಂದು ಒಂದೋದಿಲ್ಲ ಹಾಗಾಗಿ ಡ್ರೈ ಡ್ರೈ ಅನಿಸುತ್ತೆ ಆ ಟೈಮಲ್ಲಿ ನಾವು ಸ್ವಲ್ಪನೇ ಸ್ವಲ್ಪ ಹಿಟ್ಟನ್ನು ಮತ್ತೆ ಮತ್ತೆ ಆ್ಯಡ್ ಮಾಡ್ಕೊಳ್ಳೋಣ ನಾನಿಲ್ಲಿ ನಂತರ ಎಷ್ಟು ಆ್ಯಡ್ ಮಾಡಿದೆ ಅಂತ ಕೂಡ ಹೇಳ್ತೀನಿ ನಿಮಗೆ ಈಗ ನೀಟಾಗಿ ಕಲಿಸ್ದಾಗ ಅಂಟು ಬರಬೇಕು ಆ ಥರ ಅಂಟು ಬಂದರೆ ಸಾಕಾಗುತ್ತೆ ಹಿಟ್ಟೆಲ್ಲ ಇಲ್ಲಾಂದರೆ ಕ್ಯಾಬೇಜ್ ಪ್ರಮಾಣ ಜಾಸ್ತಿ ಆಗಿರೋದ್ರಿಂದ ಮತ್ತೆ ನಾವು ಸ್ವಲ್ಪ ಹಿಟ್ಟನ್ನು ಸೇರಿಸ್ಕೊಬೇಕಾಗತ್ತೆ ಈಗ ನೀಟಾಗಿ ಇನ್ನೊಂದು ಸ್ವಲ್ಪ ಹಿಟ್ಟನ್ನು ನಾನಿಲ್ಲಿ ಆ್ಯಡ್ ಮಾಡ್ಕೊತೀನಿ ಈಗ ಸ್ವಲ್ಪನೇ ಸ್ವಲ್ಪ ಕಡಲೆ ಹಿಟ್ಟನ್ನ ಸೇರಿಸ್ತಾ ಇದ್ದೀನಿ ಒಂದು ಸ್ಪೂನು ಅಂದರೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟನ್ನ ಹಾಕೊಂಡೆ ಮತ್ತೆ ನೆಕ್ಸ್ಟು ಒಂದು ಟೇಬಲ್ ಸ್ಪೂನು ಮೈದಾನ ಮತ್ತು ಸೇರಿಸ್ಕೊಂಡಿದ್ದೀನಿ ನಂತರ ಸ್ವಲ್ಪ ಕಾರ್ನ್ಫ್ಲೋರ್ ಮೂರನ್ನು ಸಮ ಪ್ರಮಾಣದಲ್ಲಿ ಸೇರಿಸಿದ್ದೀನಿ ಇವಾಗ ಮುಂಚೆ ಮಾತ್ರ ನಾನು ಕಾರ್ನ್ಫ್ಲೋರ್ನ ಜಾಸ್ತಿ ಹಾಕ್ಕೊಂಡಿದ್ದೆ ಹಾಗಾಗಿ ಇಲ್ಲಿ ಸಮ ಪ್ರಮಾಣದಲ್ಲಿ ಮೂರನ್ನು ಸೇರಿಸಿ ನೀಟಾಗಿ ಈಗ ನಾತ್ಕೋತೀವಲ್ಲ ಆ ಥರ ನಾದೋ ಥರ ಮಾಡ್ಕೊಬೇಕು ಆವಾಗ ಮಾತ್ರ ನಮಗೆ ಆ ಅಂಟು ಬರುತ್ತೆ ಆಗ ಚೆನ್ನಾಗಿ ಕ್ರಿಸ್ಪಿಯಾಗಿ ಗೋಬಿ ಬರುತ್ತೆ ಈಗ ನೋಡಿ ಸ್ವಲ್ಪ ಡ್ರೈ ಇದೆ ಇನ್ನೊಂದು ಸ್ವಲ್ಪ ನೀರನ್ನ ಸೇರಿಸಿ ನಾನು ನೀಟಾಗಿ ಇದನ್ನು ಕಲಿಸ್ಕೋತೀನಿ ನೋಡಿ ಈಗ ಅಂಟು ಬರ್ತಾ ಇದೆ ನೋಡ್ತಾ ಇದ್ದೀರಲ್ಲ ಈ ಥರ ಅಂಟು ಬರೋವರೆಗೂ ನಾವು ನೀಟಾಗಿ ನೀರನ್ನ ಹಾಕ್ಕೊಂಡು ಕಲಿಸ್ಕೋಣ ತುಂಬ ತೆಳು ಮಾಡ್ಕೊಬೇಡಿ ಹಿಟ್ಟನ್ನು ಈಗ ನೋಡಿ ಈ ಥರ ಬಿಟ್ಟರೆ ನಮಗೆ ಶೇಪ್ ಬಂದರೆ ಸಾಕು ನಮಗೆ ರೌಂಡ್ ಶೇಪೇ ಬರಬೇಕಂತೇನಿಲ್ಲ ಪಕೋಡ ಇದರಿಂದ ಶೇಪ್ ಯಾವ್ದು ಬಂದರೂ ನಡೆಯುತ್ತೆ ಈ ನಂತರ ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಹೆಚ್ಚಿದಕ್ಕೆ ಸೇರಿಸ್ತೇನೆ ಇಲ್ಲಿ ಯಾವುದೇ ಈರುಳ್ಳಿ ಮೆಣಸಿನ್ಕಾಯಿ ಏನೂ ಸೇರಿಸಿಲ್ಲ ಆದರೂ ರುಚಿ ಅಂತೂ ಅದ್ಭುತವಾಗಿರುತ್ತೆ ಮಕ್ಕಳೆಲ್ಲ ತುಂಬಾ ಇಷ್ಟಪಟ್ಟು ತಿಂತಾರೆ ದೊಡ್ಡೋರು ಕೂಡ ಇಷ್ಟ ಆಗುವಂಥ ರೆಸಿಪಿನೇ ಇದು ಸೊ ಮಿಸ್ ಮಾಡಿದಲ್ಲಿ ಈ ರೆಸಿಪಿನ ಟ್ರೈ ಮಾಡಿ ಈಗ ನೋಡಿ ಸಲ ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ ಮತ್ತೆ ಇದನ್ನ ನೆನೆಯೋಕ್ ಬಿಡಬಾರ್ದು ಜಾಸ್ತಿ ಯಾಕೆಂದ್ರೆ ನಾನು ಮುಂಚೆನೆ ಹೇಳಿರ್ತಾರೆ ಕ್ಯಾಬೇಜಲ್ಲಿ ಜಾಸ್ತಿ ನೀರು ಬಿಡುತ್ತೆ ಹಾಗಾಗಿ ಜಾಸ್ತಿ ಹೊತ್ತಿಟ್ಟಷ್ಟು ನೀರು ಎಲ್ಲ ಜಾಸ್ತಿ ಬಿಡ್ಕೊಂಡು ಅದು ಚೆನ್ನಾಗಾಗಲ್ಲ ಕ್ರಿಸ್ಪಿನೆಸ್ ಬರೋದಿಲ್ಲ ಹಾಗಾಗಿ ಮಾಡಿದ ತಕ್ಷಣ ನಾವು ಎಣ್ಣೆನ ಆಲ್ರೆಡಿ ಬಿಸಿ ಇಟ್ಕೊಂಡಿದೀನಿ ನೋಡಿ ಎಣ್ಣೆ ಚೆನ್ನಾಗಿ ಬಿಸಿ ಆದ್ರೆ ಮಾತ್ರ ನಮಗೆ ಆ ಕ್ರಿಸ್ಪಿನೆಸ್ ಬರೋದು ಹಾಕಿದ ತಕ್ಷಣ ಮೇಲ್ ಬರೋ ಅಷ್ಟು ಎಣ್ಣೆ ಕಾದಿರ್ಬೇಕು ಮತ್ತೆ ಹಾಕ್ಬೇಕಾದ್ರೆ ನಾವು ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಯಾಕೆಂದ್ರೆ ನಾವು ಸ್ಟಾರ್ಟಿಂಗ್ ಹಾಕಿ ಫುಲ್ ಮುಗಿಸೋ ಅಷ್ಟರಲ್ಲಿ ಫಸ್ಟಿಂದೆಲ್ಲ ಜಾಸ್ತಿ ಬೆಂದ್ಬಿಡುತ್ತೆ ಹಾಗಾಗಿ ನೋಡಿ ಸಣ್ಣ ಸಣ್ಣ ಈಗ ನಾವು ಈಗ ಗೋಬಿ ತಿಂತೀವೋ ಆ ಸೈಜಲ್ಲೇ ಮಾಡ್ಕೊಂಡ್ರಂತೂ ರುಚಿ ಸೂಪರ್ ಆಗಿರುತ್ತೆ ಜಾಸ್ತಿ ಸಣ್ಣ ಸಣ್ಣದಾದಷ್ಟು ಕ್ರಿಸ್ಪಿನೆಸ್ ಜಾಸ್ತಿ ಆಗುತ್ತೆ ಆದಷ್ಟು ನೀವು ಚಿಕ್ಕ ಚಿಕ್ಕದಾಗೆ ಈ ಪಕೋಡನ ಬಿಟ್ಕೊಳ್ಳಿ ಎಷ್ಟು ಸಿಂಪಲ್ ನೋಡಿ ಜಾಸ್ತಿ ಇಂಗ್ರೀಡಿಯೆಂಟ್ಸು ಇಲ್ಲ ಮತ್ತೆ ಟೈಮ್ ಕೂಡ ಜಾಸ್ತಿ ಹಿಡಿಯೋದಿಲ್ಲ ಸಲ ಇಟ್ಟು ಕಲಿಸ್ಬಿಟ್ರೆ ಪಟ್ ಪಟ್ ಅಂತ ನಾವು ಈ ಪಕೋಡನ ಮಾಡ್ಕೊಬೋದು ನೋಡಿ ಈಗ ನಾನು ಎಲ್ಲನೂ ಎಷ್ಟಾಗುತ್ತೋ ಅಷ್ಟು ಒಂದೇ ಸಲ ಬಾಣ್ಲಿಗೆ ಹಾಕ್ತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆಗಿರೋದ್ರಿಂದ ಬೇಗನೆ ನಮಗೆ ಬೆಂದ್ಬಿಡುತ್ತೆ ಮತ್ತೆ ಇವಾಗ ಫುಲ್ ಗೋಲ್ಡನ್ ಕಲರ್ ಆಗೋವರೆಗೂ ನಾವು ಬೇಯಿಸ್ಕೊಬೇಕು ಹಾಕಿದ ತಕ್ಷಣ ಕೈ ಆಡಬೇಡಿ ಆ ಥರ ಮಾಡೋಕ್ಕೋದ್ರೆ ಒಂದೇ ಸಲ ಎಲ್ಲ ಮಿಕ್ಸ್ ಆಗಿಬಿಡುತ್ತೆ ಎಣ್ಣೆ ಒಳಗೆ ಹಾಗಾಗಿ ಒಂದು ಸ್ವಲ್ಪ ಬಿಟ್ಟು ಒಂದು ನಿಮಿಷ ಬಿಟ್ಟ ನಂತರ ಇದನ್ನ ಈ ಥರ ಎರಡೂ ಕಡೆ ಗೋಲ್ಡನ್ ಕಲರ್ ಆಗೋವರೆಗೂ ತಿರುಗಿಸ್ಕೊಂಡು ತಿರುಗಿಸ್ಕೊಂಡು ನಾವು ಇಲ್ಲಿ ಬೇಯಿಸ್ಕೊಂಡ್ರೆ ನಮಗೆ ಬಿಸಿ ಬಿಸಿ ಕ್ಯಾಬೇಜ್ ಪಕೋಡ ರೆಡಿ ಆಗುತ್ತೆ ಇದ್ರ ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ ಟೀ ಟೈಮ್ ಕಾಫಿ ಟೈಮ್ ಸ್ನಾಕ್ಸ್ ಗೆಲ್ಲ ಬೆಸ್ಟ್ ರೆಸಿಪಿ ಇದು ನೋಡಿ ನಾನು ಫುಲ್ ಗೋಲ್ಡನ್ ಕಲರ್ ಆದ್ಮೇಲೆ ನಿಮಗೆ ತೋರಿಸ್ತೀನಿ ಅಲ್ಲಿವರೆಗೂ ಇದೇ ತರ ಎರಡೂ ಕಡೆ ಟರ್ನ್ ಮಾಡ್ಕೊಂಡು ಮಾಡ್ಕೊಂಡು ನೀವು ಬೇಯಿಸ್ಕೊಬೇಕಾಗುತ್ತೆ ಈ ತರ ಬೇಯಿಸೋದ್ರಿಂದ ಆ ಕ್ರಿಸ್ಪಿನೆಸ್ ಕೂಡ ತುಂಬಾನೇ ಚೆನ್ನಾಗಿ ಬರುತ್ತೆ ಬೇಗನೆ ತೆಗ್ದಿಟ್ರೆ ಆ ಕ್ರಿಸ್ಪಿನೆಸ್ ಬಂದಿರೋದಿಲ್ಲ ಹಾಗಾಗಿ ಚೆನ್ನಾಗಿ ಗೋಲ್ಡನ್ ನೋಡಿ ಇವಾಗ ಗೋಲ್ಡನ್ ಕಲರ್ ಕಾಣ್ತಾ ಇದೆಯಲ್ಲ ಈ ತರ ಕಲರ್ ಬರೋವರೆಗೂ ನೀವು ಈ ಪಕೋಡಾನ ಬೇಯಿಸ್ಕೊಬೇಕಾಗತ್ತೆ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಲ್ವಾ ತುಂಬಾ ಚೆನ್ನಾಗಿರುತ್ತೆ ಎಲ್ಲರಿಗೂ ಇಷ್ಟ ಆಗುವಂಥ ರೆಸಿಪಿ ಸಿಂಪಲ್ ರೆಸಿಪಿ ಸೊ ಈಗ ಫೈನಲ್ ಆಗಿ ನಾನು ಎಲ್ಲನೂ ಸಪ್ರೇಟಾಗಿ ಎಣ್ಣೆಯಿಂದ ತೆಕ್ಕೊತಾ ಇದ್ದೀನಿ ಬಿಸಿ ಬಿಸಿ ಕಾಫಿ ಜೊತೆ ಬಿಸಿ ಬಿಸಿ ಕ್ಯಾಬೇಜ್ ಪಕೋಡ ಸರ್ವ್ ಮಾಡ್ತಾ ಇದ್ರೆ ತುಂಬಾ ಬೇಗನೆ ಖಾಲಿಯಾಗುವಂಥ ರೆಸಿಪಿ ಇದು ಸೊ ಮಿಸ್ ಮಾಡ್ದಲೇ ಟ್ರೈ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ಈಗ ಫೈನಲ್ ಆಗಿ ನಮಗೆ ಕ್ಯಾಬೇಜ್ ಪಕೋಡಾ ರೆಡಿಯಾಗಿದೆ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ಅಂತ ನಿಮಗೆ ತೆಗಿಬೇಕಾದ್ರೆ ಆ ಕ್ರಿಸ್ಪಿನೆಸ್ ಗೊತ್ತಾಗುತ್ತೆ ಸೊ ಈ ರೆಸಿಪಿನ ಟ್ರೈ ಮಾಡಿ ಮತ್ತೆ ಈಗ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಇನ್ನು ನೀವು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಲ್ಲೇ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರೋ ವೆಲ್ಲೈಕನ್ನ ಕ್ಲಿಕ್ ಮಾಡಿ ನನ್ನ ರೆಸಿಪೀಸ್ ಎಲ್ಲ ನಿಮ್ಗೆ ಇಷ್ಟ ಆಗ್ತಿದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಥ್ಯಾಂಕ್ ಯು